ಮೊದಲನೇ ಟಾಸ್ಕ್ ಏನಂದ್ರೆ ನಾವು ಭಾರತ ಧ್ವಜನ 3,300 ಕೆಜಿ ತೂಕ ಕೆಜಿ ತೂಕ 12,800 ಮೀಟರ್ ಬಟ್ಟೆ ಇದನ್ನ ನಾವೆಲ್ಲರೂ ಸೇರಿ ಎತ್ಕೊಂಡಾಗ ಅದು ನಮ್ಗೆ ಒಂದೊಂದು ಕೆಜಿ 2-2 ಕೆಜಿ ಅನ್ಸಲ್ಲ ಸೆನ್ಸಿಟಿವ್ ಅದನ್ನ ಕೆಳಗಡೆ ಬಿಡದೆ ಇರತಕ್ಕಂಥ ರೀತಿಯಲ್ಲಿ ನಾವು ಅದನ್ನ ಇಟ್ಕೊಂಬಿಟ್ಟು ಅದಕ್ಕೆ ಸುಮಾರು ನಮ್ಮಲ್ಲಿ ಕನಿಷ್ಠ ಪಕ್ಷ ಅಂದ್ರೂ ಮಾಜಿ ಯೋಧರು ನಮ್ಮ ಅನೇಕ ಜನ ಯುವಕರು ಜೊತೆಯಲ್ಲಿ ನೀವು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಸುಮಾರು ಕನಿಷ್ಠ ಪಕ್ಷ ಅಂದ್ರೆ ಒಂದು 600 ಜನ ಸೆಂಟ್ರ್ ಸೆಂಟ್ರಲ್ಲಿ ಬೇರೆ ಒಂದು 4-5 ಒಂದು ಕಮ್ಮಿ ಇರಬೇಕು ಒಂದು 100 ಜನ ಬಿಟ್ಟಿರ್ತೀರ ಅದು ವ್ಯವಸ್ಥಿತವಾಗಿ ಇದು ಮಾಡಬೇಕು ಅದಕ್ಕೋಸ್ಕರ ಅದನ್ನ ಈಗ ನಿಮ್ಮ ಇದೆಲ್ಲ ಫಿನಿಶ್ ಆಗ್ಬಿಟ್ಟಿರ್ತೈತೆ ನಿಮ್ಗೆ ಒಂದ್ಸಲ ಟ್ರಯಲ್ ಇದು ಮಾಡ್ತಿರೋಣ ಅಂತ ಹೇಳಿ ಕರೆಸಿದ್ವಿ ಅದು ಇನ್ನೂ ಅಶೋಕ ಚಕ್ರ ಇನ್ನು ಫಿನಿಶ್ ಆಗಿದೆ ನಾಳೆ ಮಧ್ಯಾಹ್ನ ಮೇಲೆ ನಿಮ್ಮನ್ನ ಕರ್ಸ್ಕೊಂತೀರಿ ಇನ್ನು ಉಳಿದವರು ಯಾರು ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಇನ್ನೂ ನಮ್ಮಲ್ಲಿ ಯುವ ಮೋರ್ಚಾ ಅವರು ಬೇರೆ ಬೇರೆ ಬರ್ತೀರಿ ಅಂತ ಹೇಳಿದ್ರೆ ನೀವು ಕಂಪಲ್ಸರಿ ಉಗುರುಗಳನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಇದು ಮಾಡಿ ಅರ್ಥ ಆಯ್ತಾ ನಾವು ಫ್ಲಾಗನ್ನ ಇಟ್ಕೊಳ್ಳೋಂಥ ಸಮಯದಲ್ಲಿ ಈ ಲಾಸ್ಟಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಸೇರಿಸಿ ಹಿಂಗೆ ಸೇರಿಸಿ ಒಂದಡಿ ಎರಡಡಿ ಹಿಂಗೆ ಸೇರಿಸಿ ಹಿಂಗೆ ಇಟ್ಕೊಬೇಕು ಹೆಂಗೆ ಇಟ್ಕೊಬೇಕು ಇದರಲ್ಲಿ ಹಿಂಗೆ ಸೇರಿಸ್ಬೇಕು ಹಿಂಗೆ ಇಟ್ಕೊಬೇಕು ಅರ್ಥ ಆಯ್ತಾ ಲಾಸ್ಟಲ್ಲಿ ಇಟ್ಕೊಂಡು ಇದೊಂದು ಇಲ್ಲ ಬಿಟ್ಬಿಡ್ಬೋದು ನಾವು ಉಕ್ಕು ಹಾಕಿದ್ದೀರಿ ಅದಕ್ಕೆ ಏನೋ ಒಂಥರ ಹ್ಯಾಂಡ್ ಥರ ಹಾಕಿದ್ರಿ ಅದನ್ನು ನಾವು ಕೈಗೆ ಹಿಂಗೆ ಸೇರಿಸ್ಕೊಂಡು ಅದಾದಮೇಲೆ ಹಿಂಗೆ ಇಟ್ಕೊಳ್ಳೋಣ ಅದನ್ನು ಯಾವುದೇ ಕಾರಣಕ್ಕೂ ಕೆಳಗಡೆ ಮ್ಯಾಟ್ ಏನಾದರೂ ನಾವು ಹಾಕಿದ್ರೆ ಬೇಕಾದ ಕೆಳಗಡೆ ಇಟ್ಟು ನಾವು ಅದ್ರ ಜೊತೆಯಲ್ಲಿ ಈ ಥರದ್ದು ಸುಮಾರು 250 ಅಡಿ ಅಗಲಕ್ಕೆ ಈ ಥರ ಬಟ್ಟೆ ಇರುತ್ತೆ ನಾವು ಕೆಳಗಡೆ ಕೆಳಗಡೆ ಅದು ಅಡ್ಡಡ್ಡ ನಾವು ಹಿಂಗೆ ಕೊಟ್ಟಿರ್ತೀವಿ ಅದನ್ನು ಎತ್ತಿ ಇಟ್ಕೊಂಡಿರ್ಬೇಕು ಬಟ್ಟೆ ಮೇಲೇ ಕನಿಷ್ಠ ಪಕ್ಷದಲ್ಲಿ 50% ನಾವೆಲ್ಲರೂ ಎತ್ಕೊಳ್ಳೋದ್ರಿಂದ ಮೇಲೆ ನಾವು ಲೋನಲ್ಲಿ ಅದನ್ನೇ ಮಾಡ್ತೀವಿ ಎಲ್ಲರೂ ನಾನು ಹೇಳಿದ್ನಲ್ಲ ಉಗುರು ಅವೆಲ್ಲ ನಮ್ಮ ಕ್ಲೀನಾಗಿ ಇದು ಮಾಡ್ತೀವಿ ಅದಾದಮೇಲೆ ಇದು ಮುಗಿದ್ಮೇಲೆ ನಮ್ಮ ಕೋಲಾರ ಸ್ಟೇಡಿಯಂ ಆಗ್ತದೆ ಇಲ್ಲಿ ನಾಗಾಶಿಂಗ್ ಆಗಿದ್ದಾದ್ಮೇಲೆ ನಾವು ಇದನ್ನು ದೇವರಾಯ ಸಮುದ್ರದ ಬೆಟ್ಟಕ್ಕೆ ಎತ್ಕೊಳ್ಳೋದು ಅಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಆ ಬೆಟ್ಟದ ಮೇಲೆ ನಾವು ಒಂದು 400 ಮೀಟರ್ ಮೇಲೆ ಹತ್ತೀವಿ ನಾವು ಹಿಂಗೆ ಇಟ್ಕೊಳ್ಳೋದು ನಾನು ಅವಾಗಲೇ ಇಟ್ಕೊಂಡು ನಾನು ಅಂದರೆ ಇದು ಕಲರ್ ಮಾಡೋದು ಮೊದಲು ಇಟ್ಕೊಂಡು ನಾನು ನೋಡಿದೆ ಚೆಕ್ ಮಾಡಿದೆ ಒಂದು ಸೆಂಟ್ರಲ್ಲಿ 4-5 ಜನ ಇಟ್ಕೊಂಡು ಎತ್ತಿಟ್ಕೊಂಡ್ರೆ ನಮಗೆ ತೂಕನೇ ಅನಿಸಿಲ್ಲ ಅದನ್ನು ನಾವು ಅಲ್ಲೆಲ್ಲ ಮುಳ್ಳೆಲ್ಲ ಏನಿತ್ತು ಅದನ್ನೆಲ್ಲ ತೆಗೆಸೋದು ಅದು ಇದೆಲ್ಲ ಮಾಡಿದ್ದೀರಿ ಅದಕ್ಕೋಸ್ಕರ ಅದು ತುಂಬ ಈ ಶಾರ್ಪ್ ಆಗಿದೆ ನಾವು ನೀವು ಮಾಡ್ಬೋದು ಅದನ್ನು ನಾನು ಸುಮಾರು ಸಲ ಎತ್ತಿದ್ದೀವಿ ಇಳಿದಿದ್ದೀವಿ ಮನೆಯೂ ಹೋಗಿದ್ದೀವಿ ನೀವು ನೋಡಿದ್ದೀವಿ ಅರ್ಥ ಆಯ್ತು ಅಲ್ಲೂ ನಿಮ್ಮ ಜೊತೆಗೆ ಕಡಿಮೆ ಅಂದ್ರೂ ಇನ್ನ 400-500 ಜನ ಬರ್ತದೆ ಗಾಳಿ ಬರೋದು ತುಂಬ ಜಾಸ್ತಿ ಇರುತ್ತೆ ಅರ್ಥ ಆಯ್ತು ಅಲ್ಲಿ ವೈರ್ ರೋಪ್ ಎಲ್ಲ ಬಿಡ್ತಾರೆ ಕೆಳಗಡೆ ಕೆಳಗಡೆ ಮೇಲೆ ಕಟ್ಟಿ ಕೆಳಗಡೆ ವೈರ್ ರೋಪ್ ಬಿಡ್ತಾರೆ ವೈರ್ನು ಅದನ್ನು ನಾವು ಚೌಪಾಟಾಗಿರ್ತಕ್ಕಂಥ ಈ ಫ್ಲಾಗ್ನೂ ಫ್ಲಾಗ್ನೂ ತೂತ್ಕೊಂಡು ಏನೇನು ಇದು ಮಾಡ್ಕೊಂಡು ಇರ್ತೀವಿ ಅಲ್ಲಿ ಅಮ್ಮ ಮಾತ್ರ ನಾವು ಬಂದವರು ಆ ವಿಡಿಯೋ ಶೂಟ್ಗೋಸ್ಕರ ಏನು ಮಾಧ್ಯಮದವ್ರು ಬರ್ತಾರೆ ಅಷ್ಟು ಮುಗಿಸ್ತೀರಾ ವಿಡಿಯೋ ಶೂಟ್ ಅದಾದಮೇಲೆ ನಮ್ಮಲ್ಲಿ ಸಂಜೆ ನಾವು ಅದು ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಊಟ ಮಾಡಿದ್ದನ್ನು ಸಂಜೆ 8 ಗಂಟೆಗೆ ಸುಮಾರು 600 ಟಾರ್ಚ್ ಇದೆ ಈ ಲೇಸರ್ ಲೈಟ್ ಥರ ಬರುತ್ತಲ್ಲ 600 ಟಾರ್ಚ್ ಇದೆ 600 ಟಾರ್ಚಲ್ಲಿ ಅದಕ್ಕೆ ನಾವು ಟಾರ್ಚ್ಗಳೆಲ್ಲ ಒಂದೇ ಕಲರ್ ಇರುತ್ತಲ್ಲ ಒಂದೇ ಥರ ಬೆಳಕು ಬರುತ್ತೆ ಅದಕ್ಕೆಲ್ಲ ಆರೆಂಜು ವೈಟು ಗ್ರೀನು ಈ ಥರ ಇದಾಗ್ತಿದ್ವಿ ಕತ್ತಲಾಗಿದ್ದಾದಮೇಲೆ ನಾವು ಆ ಬೆಟ್ಟದಲ್ಲಿ ಮೊನ್ನೆ ಇಳಿತಾ ಇರಬೇಕಾದ್ರೆ 7 ಗಂಟೆ ಆಗಿತ್ತು ಕೆಳಗಡೆಯಿಂದ ಫೋಟೋ ಹಿಡಿದ್ರು ಕೆಳಗಡೆಯಿಂದ ಫೋಟೋ ಹಿಡಿದು
ಅದು ನನಗೆ ಕಳಿಸಿದ್ರು ಅಣ್ಣ ನೀವು ನಾಲ್ಕು ಕತ್ತಲಾಗಿತ್ತು ತುಂಬಾ ಡೀಪ್ ಆಗಿದ್ದರಿಂದ ನಾವು ಇಳಿತಾ ಇದ್ರಿ ಮೊಬೈಲ್ ಇದಾಗ್ತದೆ ಆ ನಾಲ್ಕು ಮೊಬೈಲಲ್ಲಿ ಲೈಟ್ ಆಗಿದ್ದೆ ತುಂಬ ನಿನ್ನ ಕೆಳಗಡೆ ದೇವರಾಯ ಸಮುದ್ರದಿಂದ ಹಿಡಿದಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಇದನ್ನೇ ಯಾಕೆ ಮಾಡಬಾರ್ದು ಅಂತ ಅರ್ಥ ಆಯ್ತರ ಯಾಕೆ ಮಾಡಬಾರ್ದು ನಾವು ಆರ್ನೂರು ಟಾರ್ಚ್ ಒಂದೊಂದು ಕಲರ್ ಇನ್ನೂರು ಇನ್ನೂರು ಜನ ಅಂದರೆ ಐವತ್ತೈವತ್ತು ಜನ ಒಂದೊಂದು ಲೈನಲ್ಲಿ ಅದನ್ನ ಹಾಕ್ಕೊಂಡು ನಾವು ಇದು ಮಾಡಿದಾಗ ಯಾರೂ ಆ ಥರ ಪ್ರಯತ್ನಗಳು ಮಾಡಿದಾರ ಮಾಡಿಲ್ಲ ನನಗೆ ಗೊತ್ತಿಲ್ಲ ನಮ್ಮಲ್ಲಿ ವಿಶೇಷವಾಗಿ ಮಾಡಬೇಕು ಅದರಲ್ಲಿ ಸಹಕಾರ ನಿಮ್ಮದು ಇರಬೇಕು ಅಜ್ಜಿದು ಅರ್ಥ ಆಯ್ತರ ಮಾಡ್ತೀರಾ ಮಾಡೋಣ ಅದಕ್ಕೋಸ್ಕರ ಇನ್ನು ಉಳಿದವ್ರು ಯಾರು ಬರ್ತಿಲ್ಲ ಹಿಂಗೆ ಮಾಡಿಕೊಂಡು ನೀವು ಇದು ಆಗಸ್ಟ್ 15 ನಾಳೆ ಬೆಳಗ್ಗೆ ನಿಮ್ಮದು ಕ್ಲೋಸಿಂಗ್ ಇದ್ದೀರಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಸೆಲೆಕ್ಟ್ ಆಗಬೇಕು ರೆಕಾರ್ಡಿಂಗ್ ಮಾಡಿಸ್ತಾರಲ್ಲ ಎಲ್ಲಿ ಹಾಸನದಲ್ಲಿ ನಮ್ಮಲ್ಲಿ ಇಲ್ಲಿ 30 ಜನ ಇದ್ದಾರೆ 7 ಜನ ಸೆಲೆಕ್ಟ್ ಆಗಿದ್ದೀವಿ ನಾವು ಹೇಳೋದೇನೆಂದರೆ ಅವಕಾಶ ಅಂತ ಬರೋಂಥವ್ರು ಒಂದ್ಸಲಿ ಈ ಫಸ್ಟ್ ಅಟೆಂಪ್ಟ್ ಅಲ್ವಾ ನಿಮ್ಮದು ಅರ್ಥ ಆಯ್ತಾ ಸಣ್ಣ ಪುಟ್ಟ ಇದಾಗಿ ಬಚ್ಚ ಸುಸಾರು ಯಾರನ್ನು ಏನು ನೆಕ್ಸ್ಟ್ ಪ್ರಯತ್ನ ಪಡ್ಬೋದು ನಾವು ಅರ್ಥ ಆಯ್ತಾ ನಿಮಗೆಲ್ಲ ದೇಶದ ಬಗ್ಗೆ ಗೌರವ ಇದ್ದು ಅಗ್ನಿವೀರರು ಅಂತ ಹೇಳಿದಾಗ ಅಗ್ನಿಪುತ್ರ ಅಂತ ಹೇಳಿದಾಗ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾತಾಡ್ತಾ ಇದ್ರು ನಾವೆಲ್ಲ ದೇಶ ಸೇವೆ ಮಾಡಿದ್ರೆ ನಾವು ರೆಡಿ ಇದ್ದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಿದ್ದೀರಲ್ಲ ನಿಮಗೆ ನೀವು ತಗೊಂಡಿರ್ತಾರ ನಿರ್ಧಾರ ತುಂಬ ಗ್ರೇಟ್ ಅಂತ ಅದಕ್ಕೋಸ್ಕರ ಈಗ 30 ಜನ ಹೋಗಿದ್ರು 7 ಜನ ಸೆಲೆಕ್ಟ್ ಆಗಿದ್ದಾರೆ ನೀವು ಈಗ 200 ಜನ ಹೋಗ್ತೀರಿ 200 ಜನದಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ನೆಕ್ಸ್ಟ್ ಏನು ಮಾಡಬೇಕು ನಾವು ಅಗ್ನಿವೀರ ಅಂದರೆ ಬೇರೆ ಏನು ಮಿಲ್ಟ್ರಿಯಲ್ಲೇ ಸೆಲೆಕ್ಷನ್ಸು ಇದೆ ಪೊಲೀಸ್ ಸೆಲೆಕ್ಷನ್ಸ್ ಇದೆ ಬೇಕಾದಷ್ಟು ಇದೆ ಅರ್ಥ ಆಯ್ತು ನೀವು ಫಿಸಿಕಲಿ ಕರೆಕ್ಟ್ ಆಗಿದ್ದರೆ ಏನು ಬೇಕಾದ್ರೆ ನಾವು ಅರ್ಥ ಆಯ್ತು ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇಷ್ಟು ದಿನ ನಿಮಗೇನು ಕೋಚಿಂಗ್ ಕೊಟ್ಟು ಅವ್ರಿಗೆ ನೀವೆಲ್ಲರೂ 100 ಸಕ್ಸಸ್ ಆಗ್ತಿರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಆಸೆ ಬೈ ಚಾನ್ಸ್ ಐಟು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಆಲ್ಮೋಸ್ಟ್ 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 ಸರ್ ಐಟು ಅಂತ ವೆಯ್ಟಲ್ಲೂ ಏನು ನೋ ಪ್ರಾಬ್ಲಮ್ ಇನ್ನು ನಿಮ್ಮ ರನ್ನಿಂಗು ನಿಮ್ಮಿದು ಎಷ್ಟೋ ಜನ ಅಲ್ಲಿ ವಿತೌಟ್ ಕೋಚಿಂಗ್ ಬರ್ತಾರೆ ಅಜ್ಮೀರ್ ಆಗೋದಕ್ಕೆ ವಿತೌಟ್ ಕೋಚಿಂಗ್ ಬರ್ತಾರೆ ನಿಮ್ಮ ಕೋಚಿಂಗ್ ಅಂತೇಳಿ ಇವ್ರು ಕೊಟ್ಟಿರ್ತಕ್ಕಂಥವ್ರು ಎಷ್ಟು ಯಾವ ಥರ ಕೊಟ್ಟಿದ್ದಾರೆ ಅಂದರೆ ನಾವು ಸೇವೆ ಮಾಡಿದ್ದೀವಿ ನಮ್ಮ ಮಕ್ಕಳಿಗೂ ಅಲ್ಲಿ ಇದಾಗಬೇಕು ನಮ್ಮ ದೇಶಕ್ಕೋಸ್ಕರ ಯುವಕರು ಏನು ಯುವಜನತೆನ ಬಿಡಬೇಕು ನೀವು ನೋಡ್ತಾ ಇರ್ತೀರಿ ಸುಮಾರು ಯೂಟ್ಯೂಬಲ್ಲಿ ಮತ್ತೆ ಇದರಲ್ಲಿ ನೋಡಿದಾಗ ಮಿಲ್ಟ್ರಿ ಸೆಲೆಕ್ಷನ್ ಅಂತ ಹೋದಾಗ ಎಷ್ಟೋ ಜನ ಓಡಿ ಬರ್ತಾರೆ ಒಂದು ಸೆಕೆಂಡಲ್ಲಿ ವಾಪಸ್ ಬಂದಿರೋರು ರನ್ನಿಂಗಲ್ಲಿ ನಾವು ನೋಡಿದ್ವಿ ಅಲ್ವಾ ಅವ್ರ ಕಾಲಕ್ಕೆ ಬಿದ್ದು ಹೀಗೆ ಬಿದ್ದು ಬಿಡಿ ಇದನ್ನೆಲ್ಲ ನೋಡಿದ್ದೀರಿ ಅಲ್ವಾ ನೀವು ಈ ರನ್ನಿಂಗ್ ಆಗಲಿ ಇನ್ನೊಂದಾಗಲಿ ನೀವು ಸೆಲೆಕ್ಷನ್ಗೆ ಹೋದಾಗ ನೀವು ಯಾವ ಥರ ಇದು ಮಾಡಬೇಕು ನೀವು ನಿಮ್ಮ ಗುರಿ ಇರಬೇಕು ನೀವು ಆ ಗುರಿ ಇದ್ದೇ ಇಲ್ಲಿ ಬಂದಿರೋದು ಅಗ್ನಿವೀರ ಆಗಬೇಕು ಅಂತ ನೀವು ಅವತ್ತು ಒಂದು ದಿನ ನೀವು ಅಲ್ಲೇನು ಸೆಲೆಕ್ಷನ್ಗೆ ಹೋದಾಗ ನೀವು ಏನು ಎಫರ್ಟ್ ಕೊಡ್ತೀವಿ ಇಷ್ಟು ದಿನದ್ದು ಏನು ಪ್ರತಿಫಲ ನಮಗೆ ಪ್ರತಿದಿನ ವರ್ಷದಲ್ಲಿ 8 ಓದಿರ್ತೀವಿ ಫೈನಲ್ ಎಕ್ಸಾಮಲ್ಲಿ ಪ್ರಿಪ್ರೇಟ್ರಿ ಎಲ್ಲ ಅದರಲ್ಲಿ ಇದರಲ್ಲೆಲ್ಲ ರ್ಯಾಂಕ್ ತಗೊಂಡು ಫೈನಲ್ ಎಕ್ಸಾಮಲ್ಲಿ ಫೈಲು ಹಾಕ್ಕೊಡ್ದಲ್ಲ ಅದಕ್ಕೋಸ್ಕರ ಅವತ್ತೊಂದು ದಿನ ಏನೇನು ಮಾಡಬೇಕು ಎಲ್ಲ ಇರ್ತಾರೆ ಸಾಧ್ಯವಾದರೆ ನಾನು ನಿಮ್ಮ ಸೆಲೆಕ್ಷನ್ ದಿನ ಬಂದೋಗ್ತೀನಿ ಈ ಸೆಲೆಕ್ಷನಲ್ಲಿ ಇನ್ಫ್ಲೂಯೆನ್ಸ್ ಇನ್ಫ್ಲೂಯೆನ್ಸ್ ಇನ್ನೊಂದು ಮತ್ತೊಂದು ಏನು ನಡೆಯೋದು ನಿಮ್ಮ ಏನು ಎಫರ್ಟ್ ಇರುತ್ತೆ ನಿಮ್ಮ ಫಿಟ್ನೆಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಅಲ್ವೇನಾ ಅರ್ಥ ಆಯ್ತಾ ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ನಾಳೆ ಟೈಮಿಂಗ್ಸು ಒಂದು 2 2 ಗಂಟೆಗೆ ಎಲ್ಲರೂ ಬಂದು ಇದು ಏನು ಮಾಡಬೇಕು ಏನು ಯಾವ ಥರ ಟ್ರಯಲ್ ಇಲ್ಲೇ ನೋಡ್ಕೊಳ್ತೀವಿ ಇಲ್ಲೇ ಬರೋದು ಇಲ್ಲೇ ಇಲ್ಲೇ ಬಂದ್ಬಿಡು ಎಲ್ಲ ಅರ್ಥ ಆಯ್ತರ ಇನ್ನು ಉಳಿದವರೆಲ್ಲರೂ ಬರಬೇಕು ಆಮೇಲೆ ನಿಮ್ಮೂರಲ್ಲಿ ಯಾರಾದ್ರೂ ನಿಮ್ಮ ಏಜವರು ನಿಮ್ಮ ಥರನೇ ಆಕ್ಟಿವ್ ಆಗಿದ್ದಂಥವ್ರು ನಾವೆಲ್ಲ ನಾವೇ ಇದ್ಬಿಡ್ತೀರಿ 500-600 ಜನ ಅಂದರೆ ಒಬ್ಬೊಬ್ಬರು ಇಬ್ಬಿಬ್ಬರು ಕರ್ಕೊಂಬರಂಗಿದ್ರೆ ಅವ್ರನ್ನೂ ಕರ್ಕೊಂಬರು ಅವ್ರಿಗೆಲ್ಲ ಟಿ ಶರ್ಟ್ ಕೊಡ್ತೀನಿ ನಾನು ಇದ್ರದ್ದು ಯಾವುದೋ ನೋಡೋಣ ಇದೆಯಲ್ಲ ನಮ್ಮ ಹತ್ರ 4-5 ಟಿ ಶರ್ಟ್ ಇವ್ರಿಗೆ ಕೊಟ್ಬಿಡ್ರಿ ಹಲೋ ಕೊಟ್ಬಿಡ್ರಿ ಹಾಂ ಹೇಳು ಬರೋ ಮಾಡ್ತೀನಿ ಹಾಂ ಮನೆಯಲ್ಲಿ ಟಿ ಶರ್ಟ್ ಎಲ್ಲ ಕೊಟ್ಟಿದ್ದೆ